ಕಾಲೇಜ್ ಅಗ್ರಿಕಲ್ಚರ್ ಡಿಪ್ಲೊಮಾ ಕೋರ್ಸ್ ಸ್ಥಗಿತಗೊಂಡಿತ್ತು 2 ವರ್ಷದ್ದು, ಪುನರ ಪ್ರಾರಂಭಿಸುವ ಬಗ್ಗೆ ಕೃಷಿ ಸಚಿವರ ಗಮನ ಸೆಳೆಯುತ್ತೇನೆ. ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಕೇಳಿ, ಉತ್ತರ ತಾವು ಕೊಟ್ಟಿದ್ರಿ. ಕಳೆದ 2 ವರ್ಷ ನಾನು ಬೆಳಗಾಂದಲ್ಲೂ ಕೂಡ ಇದು ಪ್ರಶ್ನೆ ಮಾಡಿದ್ದೆ. ಮೊನ್ನೆ ಕೂಡ ಬೀದರ್ ಬಂದಾಗ ಕೂಡ ಕೃಷಿ ಸಚಿವರಿಗೆ ನಾನು ಗಮನ ತಂದಾಗ, ಇವಾಗ ನಾನು ಉತ್ತರ ನೋಡಿದೆ, ಬೀದರ್ ಸುಮಾರು 10 ಕಾಲೇಜುಗಳು ರಾಜ್ಯದಲ್ಲಿ ರೈತರ ಮಕ್ಕಳಿಗೋಸ್ಕರ SSLC ಆದಮೇಲೆ ಅದು ಕನ್ನಡ ಮಾಧ್ಯಮದಲ್ಲಿ ಇಡೀ ದೇಶದಲ್ಲಿ ಫಸ್ಟ್ ಕೋರ್ಸ್ ಚಾಲೂ ಆಗಿ 2012 ಅಲ್ಲಿ. ಅದು 19 ವರ್ಷ ಒಳಗಡೆ ಇದ್ದ ವಿದ್ಯಾರ್ಥಿಗಳಿಗಷ್ಟೇ ಅನುಮತಿ ಇದೆ. ಇದರಲ್ಲಿ ಸುಮಾರು 10 ವರ್ಷದಲ್ಲಿ 307 ಅಭ್ಯರ್ಥಿಗಳು ಪಾಸ್ ಆಗಿ ಬೇರೆ ಬೇರೆ ಕೃಷಿ ಬೀಜ ನಿಗಮದಲ್ಲಿ, ಬೀಜ ಔಷಧಿ ಕಂಪನಿಗಳಲ್ಲಿ, ಕೃಷಿ ಇಲಾಖೆಯಲ್ಲಿ ಬೀಜ ವಿತರಣೆ, ಸಣ್ಣ ಮಟ್ಟ ಏನು ಬೇಸಿಕ್ ಲೆವೆಲ್ ಅಗ್ರಿಕಲ್ಚರ್ ಆಫೀಸು ಫೀಲ್ಡ್ ಅಲ್ಲಿ ಇದು ಬಹಳಷ್ಟು ಕೆಲಸಕ್ಕೆ ಬರುವಂತ ಈ ಕೋರ್ಸ್ನ ಪಾಸ್ ಆದ ವಿದ್ಯಾರ್ಥಿಗಳು ಈಗ ಸ್ಟಾರ್ಟ್ ಮಾಡಿದ್ದಾರೆ 4-10 ರಲ್ಲಿ. ಯಾವಾಗ ಯಾಕೆ ಸ್ಟಾರ್ಟ್ ಮಾಡಿದಾರೆ ಅಂದ್ರೆ, ಮೊಟ್ಟ ಮೊದಲಾಗಿ ಇದೇ ತಿಂಗಳು ಫಸ್ಟ್ ಮಂಡ್ಯದಲ್ಲಿ ಸ್ಟಾರ್ಟ್ ಮಾಡಿದ್ರು. ಈಗ ಕೃಷಿ ಸಚಿವರ ತವರೂರು, 10 ರಲ್ಲಿ ಒಂದು ಸ್ಟಾರ್ಟ್ ಆದ ತಕ್ಷಣ ಬೇರೆ ಕಡೆ ಜಿಲ್ಲೆಯಲ್ಲಿ ವಿರೋಧ ವ್ಯಕ್ತಿಗಳು ಕೊಡಿಸ್ತಾರೆ ವಿದ್ಯಾರ್ಥಿ ವಿದ್ಯಾರ್ಥಿನ. ಅವಾಗ ಇನ್ನೂ 3 ಕಾಲೇಜು ಪರ್ಮಿಷನ್ ಮನೆ ತನಕ ಕೊಟ್ಟರು. ನಾನು ಅಭಿನಂದನೆ ಸಲ್ಲಿಸ್ತೀನಿ, ಬೀದರ್ ಕೂಡ ಈ ಲಿಸ್ಟ್ ಅಲ್ಲಿ ಇದೆ. ನಾನು ಕೃಷಿ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ತರ ಇನ್ನೂ 6 ಕಾಲೇಜುಗಳು ಕೂಡ ಅನುಮತಿ ಕೊಟ್ಟರೆ ರಾಜ್ಯದ ಬಡವರ ರೈತರ ಮಕ್ಕಳಿಗೆ, ಯಾಕಂದ್ರೆ ಮಿನಿಮಮ್ 10,000 ಅಲ್ಲೇ ಅವ್ರು 2 ವರ್ಷ ಓದ್ತಾರೆ ಫ್ರೀಯಾಗಿ, ಬಹಳ ಅನುಕೂಲ ಆಗ್ತದೆ ರೈತರ ಮಕ್ಕಳಿಗೆ. ಇನ್ನೊಂದು 6 ಕಾಲೇಜ್ ಕೂಡ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಾಗ್ತದೆ. ಅದೇ ತರ ವೆಟನರಿಯಲ್ಲಿ, ಹಾರ್ಟಿಕಲ್ಚರ್ ಕೂಡ ಡಿಪ್ಲೊಮಾ ಕೋರ್ಸ್ ಆದರೆ ಬೇರೆ ಬೇರೆ ರೈತರ ಮಕ್ಕಳಿಗೆ ಒಳ್ಳೇದಾಗಿ ಕೃಷಿ ಚಟುವಟಿಕೆಗಳಲ್ಲಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಗಬಹುದು ಅಂತ. ಈಗಾಗಲೇ ಉತ್ತರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಅಧ್ಯಕ್ಷರೇ, ಅವರು ಕೂಡ ಕಾಳಜಿ ವಹಿಸಿಬಿಟ್ಟು ಹಿಂದಿನ ಸರಿನೂ ಕೇಳಿದ್ದಾರೆ. ಈ ರಾಜ್ಯದ 4 ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಒಂದು ಕೃಷಿ ಡಿಪ್ಲೊಮಾ ಕಾಲೇಜನ್ನು ಈ 24-25ನೇ ಸಾಲಿನಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಆಗಲೇ ಉತ್ತರವನ್ನು ನೀಡಿದ್ದೇವೆ. ಅವರು ಇನ್ನ ಮಿಕ್ಕಿದ ಕಾಲೇಜಲ್ಲೂ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಮಾನ್ಯ ಸಚಿವರ ಗಮನಕ್ಕೆ ಅದನ್ನ ತಂದು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗುತ್ತೆ. ನಂದು ನೋವೇನ ಅಧ್ಯಕ್ಷರೇ, ಈ 2 ವರ್ಷ ಕಾಲ, ಯಾಕಂದ್ರೆ 19 ವರ್ಷ ಏಜ್ ಲಿಮಿಟ್ ಇದೆ. ಪಾಪಿ 2 ವರ್ಷ ಮನೇಲಿ ಕೂತವ್ರು ಏಜ್ ಲಿಮಿಟ್ ಕ್ರಾಸ್ ಆಗುತ್ತೆ SSLC ಪಾಸ್ ಆದ್ಮೇಲೆ. ನಾನು ಸರ್ಕಾರಕ್ಕೆ ಮತ್ತೆ ತಮ್ಮ ಮೂಲಕ ವಿನಂತಿ ಮಾಡ್ಕೋತೀನಿ, 19 ವರ್ಷ ಇದ್ದಿದ್ದು ಒಂದು 21 ವರ್ಷ ಮಾಡಿದ್ರೆ ಆ 2 ವರ್ಷ ಮನೆ ಕೂತವ್ರಿಗೆ ಕೂಡ ಅನುಕೂಲ ಆಗ್ತದೆ ಮತ್ತೆ ಮುಂದೆ ಆ ಡಿಗ್ರಿಯಲ್ಲಿ ಕೋರ್ಸ್ ಅಲ್ಲಿ ಸೇರ್ಪಡೆ ಆಗ್ಲಿಕ್ಕಂತ. ಸದಸ್ಯರೇ, ಈಗಾಗಲೇ ತಮ್ಮ ಸಲಹೆ ಮೇರೆಗೆ ನಾವು ಮಾಡಿದ್ದೇವೆ, ಇನ್ನ ಹೆಚ್ಚು ಮಾಡಬೇಕು ಅಂತ ಇದ್ದಾರೆ, ಪ್ರಯತ್ನ ನಾವು ಮಾಡ್ತೀವಿ.